ವೆಲ್ಕಮ್ ಟು ಮೇಘ್ನ ಚ. ನಾವು ಗೋಧಿ ದೋಸೆ ಅಂತಂದ್ರೆ ಸಾಮಾನ್ಯವಾಗಿ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಒಯ್ತೀವಿ, ಇಲ್ಲ ಸ್ವಲ್ಪ ಇನ್ನೂ ವೆರೈಟಿ ಅಂತಂದ್ರೆ ಈರುಳ್ಳಿ, ಹಸಿಮೆಣಸಿಕಾಯಿ ಈ ಥರ ಎಲ್ಲ ಕುಯ್ದು ಇನ್ನೂ ದೋಸೆ ಹಾಕ್ತೀವಿ. ನಾನು ಇವತ್ತು ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಈ ದೋಸೆಗೆ ನಾವು ಚಟ್ನಿ ಇಲ್ಲ ಅಂತಂದ್ರೂ ಹಾಗೇನು ತಿನ್ಬೋದು, ಅಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲಿ ಈ ರೆಸಿಪಿನ ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ, ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿ. ನೀವು ಲಂಚ್ ಬಾಕ್ಸ್ ಕೂಡ ಹಾಕ್ಕೊಡ್ಬೋದು. ಈ ರೆಸಿಪಿ ನೋಡಿದ್ಮೇಲೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇದು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ಆ ರೆಸಿಪಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಬರೋಣ. ಇದರಲ್ಲಿ ಒಂದು ಟೊಮೊಟೊನ ನಾನು ನಾಲ್ಕು ಭಾಗ ಆಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಜೀರಿಗೆ ಟೊಮೊಟೊ ಎರಡೂ ಸೇರಿಸಿದ್ದೀನಿ. ಇದು ಸ್ವಲ್ಪ ನಾವು ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಜೀರಿಗೆ ಹಾಗೂ ಟೊಮೊಟೊನ ಇದರಲ್ಲಿ ಸೇರಿಸ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ಕಪ್ ಗೋಧಿ ಹಿಟ್ಟಿಗೆ ನೀವು ಒಂದು ಟೊಮೊಟೊನ ಹಾಕಬೇಕಾಗುತ್ತೆ. ನೀವು ಯಾವ ಕಪ್ಪಲ್ಲಿ ತೊಗೊಂಡಿರೋ ಅದೇ ಕಪ್ಪಲ್ಲಿ ಮೆಷರ್ಮೆಂಟ್ ನೋಡಿಕೊಂಡು ನೀವು ಒಂದು ಕಪ್ಗೆ ಒಂದು ಟೊಮೊಟೊ, ಎರಡು ಕಪ್ ತೊಗೊಂಡು ಎರಡು ಟೊಮೊಟೊನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಇವಾಗ ನಾವು ಟೊಮೊಟೊ ಯಾವ ರೀತಿ ತೊಗೊಂಡಿದ್ದೀವಿ, ಒಂದು ಕಪ್ಪಿಗೆ ಒಂದು ಟೊಮೊಟೊ, ಹಾಗೆ ಇಲ್ಲಿ ನಾನು ಒಂದು ಕಪ್ ಹಿಟ್ಟಿಗೆ ಒಂದು ಆಲೂಗಡ್ಡೆನ ನಾನು ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ಈಗ ಇದನ್ನು ಹಿಟ್ಟಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟಿಗೆ ಆಲೂಗಡ್ಡೆ ತುರಿದಿರೋದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದಕ್ಕೊಂದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳೋ ಥರ ನೋಡಿ ಸ್ಪೂನಲ್ಲೇ ಆದಷ್ಟು ಈ ಥರ ಕಲಸ್ಕೋಬೇಕು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ನಾವು ಗೋಧಿ ದೋಸೆಗೆ ಯಾವ ರೀತಿ ಕಲಸ್ಕೊತೀವಿ ಅದೇ ರೀತಿಯಾಗಿ ಕಲಸ್ಕೋಬೇಕು. ನೋಡ್ಕೊಳ್ಳಿ, ತುಂಬ ನೀರಾದ್ರೂ ದೋಸೆ ಚೆನ್ನಾಗಿ ಬರೋದಿಲ್ಲ. ಸೊ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು. ಸೊ ಈಗ ನಾನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆದಷ್ಟು ಸಣ್ಣ ಸಣ್ಣದಾಗಿ ಇದು ಚಾಪ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇದನ್ನೊಂದ್ಸತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೊನೆಯದಾಗಿ ಮೇನ್ ಟೇಸ್ಟು ಫ್ರೆಂಡ್ಸ್, ಇದಕ್ಕೆ ಒಗ್ಗರಣೆಗೆ ಹಾಕೋದು. ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೆ ಇದಕ್ಕೆ ಚಟ್ನಿ ಏನೂ ಅವಶ್ಯಕತೆ ಇಲ್ಲ, ಹಾಗೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಈಗ ಸ್ಟೌವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಈಗ ಎಣ್ಣೆ ಕಾದಿದೆ, ಒಂದು ಕಾಲು ಚಮಚದಷ್ಟು ನಾನು ಸಾಸಿವೆನ ಹಾಕೋತಾ ಇದ್ದೀನಿ. ಈಗ ನೋಡಿ ಸಾಸಿವೆ ಚಿಟ್ಟುಬಿಡ್ತಾ ಇದೆ. ಕರಿಬೇವಿನ ಸೊಪ್ಪು ಏನು ಅವಶ್ಯಕತೆ ಇಲ್ಲ, ಬರೀ ಎಣ್ಣೆ ಹಾಗೆ ಸಾಸಿವೆ ಇಷ್ಟೇ ಸಾಕು. ಈಗ ಇದಾಗಿದೆ, ಸ್ಟೌವ್ ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ಹಿಟ್ಟಿಗೆ ಒಗ್ಗರಣೆ ಮಾಡಿದ್ವಲ್ಲ ಅದು ಹಾಕೋತಾ ಇದ್ದೀನಿ. ಈಗ ಹಾಕ್ಕೊಂಡು ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ. ಈಗ ಇದನ್ನು ತವೆ ಮೇಲೆ ದೋಸೆ ಹಾಕ್ಕೊಳ್ಳೋಣ. ಈಗ ನೋಡು ಸ್ಟೌವ್ ಹಚ್ಕೊಂಡು ನಾನು ಒಂದು ತವೆ ಇಟ್ಕೊಂಡಿದ್ದೀನಿ. ಈ ತವೆ ಮೇಲೆ ಇವಾಗ ನಾವು ಸೆಟ್ ದೋಸೆ ಯಾವ ರೀತಿ ಹಾಕ್ಕೊತೀವೋ ಅದೇ ರೀತಿ ಹಾಕ್ಕೋಬೇಕು. ಯಾಕಂತಂದರೆ ಇದು ನಾವು ಆಲೂಗಡ್ಡೆ ಸೇರಿಸಿರೋದ್ರಿಂದ ನಮಗೆ ತೆಳುವಾಗಿ ಬರೋಲ್ಲ ದೋಸೆ. ಆದಷ್ಟು ನೀವು ನೋಡಿ ಈ ರೀತಿ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ನೀಟಾಗಿ ಸೌಟಲ್ಲೇ ಎಲ್ಲ ಒಂದೇ ರೀತಿಯಾಗಿ ಬರೋ ಥರ, ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗಿರಬಾರ್ದು, ಒಂದೇ ರೀತಿಯಾಗಿ ಈ ಥರ ಲೆವೆಲ್ ಮಾಡಿಕೊಂಡು ಬರಬೇಕು ರೌಂಡಾಗೆ. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈ ಎಣ್ಣೆನೂ ಜಾಸ್ತಿ ಯೂಸಲ್ಲ ಫ್ರೆಂಡ್ಸ್, ತುಂಬಾ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಗೋಧಿ ಹಿಟ್ಟಿಂದ ಮಾಡಿದ್ದೀವಿ. ನೀವು ಬೇಕು ಅಂತಂದ್ರೆ ಆಲೂಗಡ್ಡೆ ಬದಲು ಕ್ಯಾರೆಟ್ ಕೂಡ ತುರ್ದಿ ಹಾಕೋಬಹುದು, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈ ದೋಸೆನ ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ರೋಸ್ಟ್ ಮಾಡ್ಕೋಬೇಕು. ಈಗ ನೋಡಿ ರೋಸ್ಟ್ ಆಗಿದೆ. ಈಗ ಮೆತ್ತಿಗೆ ಇದನ್ನ ಈ ರೀತಿಯಾಗಿ ರೋಸ್ಟ್ ಆಗಿದೆ. ಈಗ ರೋಸ್ಟ್ ಆಗಿದೆ, ಮತ್ತೆ ಇದನ್ನ ತಿರುಗಿಸಿ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ ಸುತ್ತನೂ ಯಾವ ಚೆನ್ನಾಗಿ ಯಾವ ಥರ ರೋಸ್ಟ್ ಆಗಿದೆ ಅಂತ ಈ ಥರ ನಾವು ರೋಸ್ಟ್ ಮಾಡ್ಕೋಬೇಕು. ಈಗ ನೋಡಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿಕೊಂಡ್ರಲ್ಲ ಎಷ್ಟು ಈಸಿಯಾಗಿ ನಾವು ಆಲೂ ಗೋಧಿ ದೋಸೆ ಮಾಡ್ಕೊಳ್ಳೋದು ಅಂತ, ತುಂಬಾ ಸಿಂಪಲ್ಲು. ನೀವು ಕೂಡ ಇದನ್ನು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್.